ನಮಸ್ಕಾರ ರೀ ಇವತ್ತು ಅಳಿ ಪಾಯಸ ಮಾಡಿ ನಾವೆಲ್ಲ ಬಾಣ ಬಾಣತರಿಗೆ ನಾವು ಇದನ್ನ ಮಾಡಿ ರೀ ಇದಿಲ್ದೇ ನಮ್ಮ ಕಡೆ ಬಾಣೆತಣ್ಣ ಆಗೋದಿಲ್ಲ ರೀ ಬಾಣೆತಣ್ಣ ಟೈಮ್ದಾಗ ಮೂರು ತಿಂಗಳು ಕುಡಿದ್ರೆ ಬೆಣ್ಣೆ ನೋವು ರೀ ಬೆಳಿಗ್ಗೆ ಖಾಲಿ ಹಟ್ಟೆ ಕೊಡಿದ್ರೆ ಅಗ್ದಿ ಚಲೋ ರೀ ಸೌಂಟು ನೋವು ಬೆಣ್ಣೆ ನೋವು ಮೊಣಕಾಲು ನೋವು ಏನೂ ರೀ ಎಲ್ಲ ವಯಸ್ಸೋರು ಕುಡಿಬೌದು ಬರ್ರಿ ಹಂಗಾರೆ ಹೆಂಗೆ ಮಾಡೋದು ತೋರಿಸ್ತೀನಿ ನೋಡ್ರಿ ಮೊದಲಿಗೆ ಮೂರು ಟೇಬಲ್ ಸ್ಪೂನ್ ಅಳವಿನ ಚೆಂದಗೆ ತೊಳೆದು ಎರಡರಿಂದ ಮೂರು ತಾಸಷ್ಟು ನೆನ್ಸಿಟ್ಕೊಳತ್ತಿ ಬೇಕಾದ್ರೆ ನೀವು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಕೂಡ ಮಾಡ್ಬೋದು ಅದಾದಮೇಲೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡತ್ತಿ ಸಕ್ಕರೆ ನೀವು ಇದಕ್ಕಿಂತ ಜಾಸ್ತಿನೂ ತೊಗೋಬೋದು ಇದಕ್ಕಿಂತ ಕಮ್ಮಿನೂ ತೊಗೋಬೋದು ಮತ್ತು ಕೆಲವೊಬ್ಬರಿಗೆ ಡೌಟ್ ಇರ್ತೈತಿ ಈ ಅಳವಿ ಅಂದರೆ ಏನಪ್ಪಾ ಅಂತ ಬರೀ ತೋರಿಸ್ತಾನೆ ಯಾವ ರೀತಿ ಇರ್ತೈತಿ ಅಳವಿ ಅಂತೇಳೆ ಉತ್ತರ ಕರ್ನಾಟಕದಾಗ ಕಾಮನ್ನಾಗಿ ಅಳವಿ ಅಂದ್ರೆ ಹೆಂಗೆ ಅಂತ ಎಲ್ರಿಗೂ ಗೊತ್ತಿರ್ತೈತಿ ಯಾವ ರೀತಿ ಇರ್ತೈತಿ ಅಂತೇಳೆ ಇದನ್ನ ಎಲ್ಲ ಸೈಡ್ ಮಾಡೋದಿಲ್ಲ ಹಾಗಾಗಿ ಗೊತ್ತಾಗ್ಲಿ ಅಂತ ನಾನು ತೋರ್ಸಾತ್ತೇನೆ ನೋಡ್ರಿ ಈ ಥರ ಇರ್ತೈತಿ ಸಣ್ಣಗೆ ಕಾಳು ಇರ್ತಾವೆವು ಬರೀ ಎರಡರಿಂದ ಮೂರು ಚಮಚ ನೆನ್ಸಿಟ್ರೆ ಒಂದು ದೊಡ್ಡ ಬೌಲ ತುಂಬಿಡ್ತೈತಿ ನೆನ್ಸಿದ ಮೇಲೆ ಜಾಸ್ತಿ ಆಗ್ತಾವೆ ಇವು ಈಗ ನೋಡ್ರಿ ನಮ್ಮ ಅತ್ತಿ ಹಳವಿ ಪಾಯಸನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಳತ್ತಾರು ನೋಡ್ರಿ ಒಂದು ಪಾತ್ರೆಗೆ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರಿನ ಸೇರಿಸ್ಕೊಳತ್ತಾರ ಅಂದ್ರೆ ಪೋಣೆ ಎರಡು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳತ್ತಾರ ನೀರು ಚೆಂದಗೆ ಕುದಿ ಬರಬೇಕು ಹಂಗಾಗಿ ಒಂದು ಪ್ಲೇಟ್ ಮುಚ್ಚಾತ್ತಾರ್ರಿ ನೀರು ಬೇಗ ಲಘು ಕುದಿ ಬರಲಿ ಅಂಥೇಳಿ ನೋಡ್ರಿ ಈಗ ನೀರು ಚೆಂದಾಗೆ ಕುದಿ ಬಂದತಿ ನೆಕ್ಸ್ಟ್ ಏನು ಮಾಡಬೇಕಾ ಅಂದ್ರೆ ಈಗ ನೆನೆಸಿಟ್ಕೊಂಡಿರೋ ಅಳವಿನ ಈ ಕುದಿಯೋ ನೀರಿಗೆ ಸೇರಿಸ್ಕೊಳತ್ತಾರ ನೋಡ್ರಿ ಈ ಥರ ಆಗಿದಾವಕಾಳು ನೆನ್ಸಿಟ್ಕೊಂಡಾದ ಆದ್ಮೇಲೆ ಇದನ್ನು ಚೆಂದಾಗೆ ಮೀಡಿಯಂ ಒಳಗೆ ಕುದಿಸ್ಕೋಬೇಕು ಈಗ ನಿಮ್ಗೆ ನೀರು ನೀರು ಥರ ಅನ್ಸಾತಿರ್ಬೋದಿದ್ದು ಬಟ್ ಕುದ್ಮೇಲೆ ಗಟ್ಟಿ ಆಕತಿ ಸೊ ಹಾಗಾಗಿ ಮೀಡಿಯಂ ಉರಿ ಒಳಗ ಒಂದ್ ಐದರಿಂದ ಎಂಟು ನಿಮಿಷ ಚಂದಗೆ ಕುದಿಸ್ಕೋಬೇಕು ಇದನ್ನ ನೀವು ಬಾಣಂತನದೊಳಗೆ ಅಷ್ಟ ಅಲ್ಲ ಹಳೆ ಪೆಟ್ಟು ಬಿದ್ದಿರ್ತಾವೆ ಮೈ ಕೈ ನೂ ಬರ್ತಿರ್ತಾವ ಹಂಗಾಗಿ ಆ ಟೈಮ್ದಾಗು ಮಾಡ್ಕೊಂಡು ಕುಡಿಬಹುದು ಈಗ ನೋಡ್ರಿ ನಮ್ಮ ಅತ್ತಿ ಸಕ್ರೆ ಸೇರಿಸ್ಕೊಳತ್ತಾರು ನಿಮ್ಗೆ ಸಿಹಿ ಸಿಹಿ ಭಾಳ ಬೇಕಪ್ಪ ಅಂದ್ರೆ ಸಕ್ರೆ ಜಾಸ್ತಿ ಸೇರಿಸ್ಕೊರಿ ಮೀಡಿಯಮ್ ಆಗಿರಬೇಕು ಅಂದ್ರೆ ನಾನು ಯಾವ ಅಳತಿ ತೋರ್ಸೇನಲ್ಲ ಅಷ್ಟು ಸಕ್ರೇನ ನೀವು ಸೇರಿಸ್ಕೋಬಹುದು ಈಗ ಚಂದಗೆ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಉರಿಯೊಳಗೆ ಒಳಗ ಎಂಟು ನಿಮಿಷ ಚಂದಗೆ ಕುದಿಸ್ಕೋಬೇಕ್ರಿ ಒಂದು ಎಂಟು ನಿಮಿಷ ಆಗೈತಿ ಚೆಂದಗೆ ಕುದಿಯತ್ತತಿ ಅಳವಿ ಅಳುವಿ ಎಷ್ಟು ಚೆಂದ ಕುದಿತತಿ ನೆನಿತೈತಲ್ಲ ಅಷ್ಟು ನಮ್ಮ ಹೊಟ್ಟೆಗೆ ಸರಿಯಾಗಿ ಡೈಜೆಷನ್ ಆಗ್ತತಿ ನಮ್ಮ ಉತ್ತರ ಕರ್ನಾಟಕದಾಗ ಈ ಅಳುವಿ ಪಾಯಸ ಇಲ್ಲ ಯಾರು ರೀ ಆಗೋದಿಲ್ಲರಿ ನೋಡ್ರಿ ಎಂಟು ನಿಮಿಷ ಚೆಂದಾಗೆ ಕುದ್ದಾಗೈತಿ ಇನ್ನೇನಿಲ್ಲ ಗ್ಯಾಸ್ ಆಫ್ ಮಾಡ್ಬೇಕು ಕಷ್ಟ ಇದೇನು ದೊಡ್ಡ ಕೆಲಸನೇ ಇಲ್ಲ ರೀ ಇದ್ರೊಳಗೆ ಜಸ್ಟ್ ನೆನೆಸಿಟ್ಟಿರೋ ಅಳವಿನ ನೀರು ಮತ್ತು ಸಕ್ಕರೆ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಅಳವಿ ಪಾಯಸ ರೆಡಿ ರೀ ಈ ಬೆನ್ನು ನೋವು ಮಂಡಿ ನೋವು ಮೈಕೈ ನೋವು ಎಲ್ಲದಕ್ಕೂ ರಾಮಬಾನ ಅಂತ ಹೇಳ್ಬೋದು ಈಗ ನಮ್ಮ ಅತ್ತಿ ಈ ಅಳವಿ ಪಾಯಸನ ಯಾವ ರೀತಿ ಎಕ್ಸ್ಟ್ರಾ ಏನೇನು ಸಾಮಗ್ರಿ ಹಾಕಿ ಕುಡಿಬೇಕು ಅಂತ ತೋರಿಸ್ಕೊಡತ್ತಾರೋ ಕೆಲವೊಬ್ರು ಅಳವಿ ಪಾಯಸ ಅಂದರೆ ಡೈರೆಕ್ಟಾಗಿ ಹಿಂಗ ಕುಡಿಬೋದೇನೋ ಅಂತ ಅಂದ್ಕೊಂಡಿರ್ತಾರ ಬಟ್ ಇದಕ್ಕಿಂತ ಇನ್ನೂ ಟೇಸ್ಟಾಗಿರ್ಬೇಕು ಅಂದ್ರೆ ಯಾವ ರೀತಿ ಇದಕ್ಕೆ ಏನೇನು ಹಾಕಬೇಕು ಅಂತ ನಮ್ಮ ಅತ್ತಿ ತೋರಿಸ್ಕೊಡತ್ತಾರ ನೋಡ್ರಿ ಸ್ವಲ್ಪ ತುಪ್ಪ ಹಾಕತ್ತಾರು ತುಪ್ಪ ಇಲ್ಲದ ಬಾಣಂತನ ಅಂತೂ ಆಗೋದಿಲ್ಲರಿ ಎಷ್ಟು ಸಾಧ್ಯ ಆಗ್ತೈತಲ್ಲ ಅಷ್ಟು ಬಾಣಂತನದೊಳಗೆ ತುಪ್ಪ ತಿನ್ನೋದು ಭಾಳ ಚಲೋ ರೀ ಹೆಲ್ತಿಗೆ ಯಾಕಂದ್ರೆ ಸೊಂಟ ನೋವು ಬೆನ್ನು ನೋವು ಏನೂ ಬರೋದಿಲ್ಲ ಅದಾದ್ಮೇಲೆ ನೋಡಿರಿ ಸ್ವಲ್ಪ ಹಾಲು ಹಾಕತ್ತಾರು ಈ ಹಳ್ವಿಗೆ ಬಿಸಿ ಬಿಸಿ ಹಳ್ವಿ ಜೋಡಿ ತುಪ್ಪ ಹಾಲು ಇದ್ ಬಿಟ್ರೆ ಅದೇನು ರುಚಿ ಅಂತೀರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ಬಾಣಂತನದೊಳಗೆ ಕುಡ್ದೋರಿಗೆ ಗೊತ್ತಿರ್ತೈತಿ ಅದ್ರ ಟೇಸ್ಟ್ ಅಂತ ಹೇಳಿ ಅಹ್ ಇದನ್ನ ಹೆಣ್ಮಕ್ಳು ಗಂಡ್ ಮಕ್ಳು ಎಲ್ಲಾ ವಯಸ್ಸಿನವ್ರು ಆರಾಮಾಗಿ ಕುಡಿಬಹುದ್ರಿ ಸ್ನೇಹಿತರೆ ಇವತ್ತಿನ ರೆಸಿಪಿ ನಿಮ್ ಎಲ್ರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಳ್ತೇನೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ ಸಿಗೋಣಂತ್ರಿ ಮತ್ತೊಂದ್ ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲಾರ್ಗು ನಮಸ್ಕಾರ ರೀ